ಸರ್, ಸೋಷಿಯಲ್ ಇವಾಗ ಸಾಕಷ್ಟು ಚರ್ಚೆಗಾಗ್ತಿರೋ ವಿಷಯ ಬಿಜೆಪಿಯ ಜೊತೆಗೆ ಅದಾನಿ ಅನ್ನೋ ಹೆಸರನ್ನ ತಳ್ಕೊಳ್ತಿರುವಂತದ್ದು. ನೀವು ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮ ಬಳಿಯೂ ಕೂಡ ಆ ಪ್ರಪೋಸಲ್ಗಳು ಬಂದಿದ್ವು ಏರ್ಪೋರ್ಟ್ಗಳಿಗೆ, ರೈಲ್ವೆ ಸ್ಟೇಷನ್ಗಳಿಗೆ ಸಾಕಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ. ಇಲ್ಲಿ ನೋಡಿ ಪಾಪ, ನಮ್ಮ ದೇಶದ ಜನ, ನೀವೇ ಮೊನ್ನೆ ಯಾವುದೋ ಒಂದು ಸರ್ವೆ ರಿಪೋರ್ಟ್ ಬರ್ಕೊಂಡಿದ್ದೀರಿ, 100%-ಗೆ 70% ಬಡತನದಲ್ಲಿರ್ತಕ್ಕಂಥ ದೇಶ. ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ, ನಿಮ್ಮ ನಾಗಾಲ್ಯಾಂಡ್ ಆ ಕಡೆ ಬಿಟ್ಬಿಡಿ, ತ್ರಿಪುರ ಯಾವ ಎಲೆಕ್ಷನ್ ನಡೀತದಲ್ಲ ಆ ಏರಿಯಾ ಬಿಟ್ಬಿಡಿ, ಕರ್ನಾಟಕ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು. ಈ ರಾಜ್ಯದಲ್ಲೇ ಉತ್ತರ ಕರ್ನಾಟಕದ ಕೆಲವು ಒಳ್ಳೆ ಕಡೆ ಹೋದರೆ ದೇಶದಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಪಾಪ ಅದಾನಿ ಯಾರು ಅಂತ ಅವ್ರಿಗೇನು ಗೊತ್ತು ನಮ್ಮ ಜನಕ್ಕೆ? 100%. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಅದಾನಿ ಯಾರು ಅಂತ ಗೊತ್ತಿಲ್ಲ, ಅಂಬಾನಿ ಯಾರು ಅಂತಲೂ ಗೊತ್ತಿಲ್ಲ. ಅವ್ರಿಗಿರತಕ್ಕಂಥದ್ದು 2 ತನ್ ಊಟಕ್ಕೆ, ಅವತ್ತು ಏನಪ್ಪ ಮಾಡಬೇಕು ಅಂತೇಳಿ ಚಿಂತೆ. ಈ ಥರ ಇದ್ದಾಗ ಇಂಥ ಒಂದು ಸನ್ನಿವೇಶವನ್ನೇ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇನಿದೆ ಇಲ್ಲಿ ನಡೀತಾ ಇರೋದು ಹೇಳ್ತಾರಲ್ಲ ಇವರು, ಅದೆಂತೂ ನಮಗೆ ಕರಪ್ಷನ್ ಬಗ್ಗೆ ಹವಾಲ ಅಂತಕ್ಕಂಥದ್ದು ಸೃಷ್ಟಿಯಾಗಿದ್ದು ಎಲ್ಲಿಂದ ಹೇಳಿ? ಗುಜರಾತ್ನಿಂದ ಪ್ರಾರಂಭ ಆಗಿರೋದು. ನಿಮ್ಮ ಡ್ರಗ್ ಸಪ್ಲೈ ಆಗೋದು ಎಲ್ಲಿಂದ ಹೇಳಿ? ಗುಜರಾತ್ನಿಂದ ಪ್ರಾರಂಭ ಆಗೋದು. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಯಾತಕ್ಕೆ ಕೇಳಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಯಾರು ಕ್ಷಮೆ ಕೇಳಬೇಕು? ಯಾರ್ದು ಕೇಳಬೇಕಂತ? ನಾನು ಅಶ್ವತ್ಥನಾರಾಯಣ ಹೇಳ್ದ, ಕ್ಷಮೆ ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋ ಪ್ರಶ್ನೆಯೂ ಇಲ್ಲ, ಅದು ಅಂಥ ಅವಶ್ಯಕತೆಯೂ ಬರೋದೂ ಇಲ್ಲ. ಫ್ರೀಡಮ್ ಆ್ಯಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.